ಕಾಂಗ್ರೆಸ್ ಅಂದ ತಕ್ಷಣ ಒಂದು ಕಾಲದಲ್ಲಿ ರಾಷ್ಟ್ರಭಕ್ತರನ್ನ ಸ್ಫೂರ್ತಿ ಕೊಡುವಂತ ಒಂದು ಪಕ್ಷ. ಇವತ್ತು ಕಾಂಗ್ರೆಸ್ ಅಂದ್ರೆ ಎಂತದು? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನಲ್ಪಾಡು ಇವರು ಕಾಂಗ್ರೆಸ್ ನಾಯಕರು. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು, ರಾಷ್ಟ್ರೀಯ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಯಾರು ಉಗ್ರಗಾಮಿಗಳಿದ್ದಾರೆ, ರಾಷ್ಟ್ರದ್ರೋಹಿಗಳಿದ್ದಾರೆ, ಇವ್ರನ್ನ ಖಂಡ ತುಂಡವಾಗಿ ನಾನು ಖಂಡಿಸ್ತೀನಿ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರ ಬಾಯಿಗೆ ಬಂದಿದ್ರೆ ನಾನು ಮೆಚ್ಚಿದ್ದೆ. ಅದು ಬಿಟ್ಟು ಈ ಉಗ್ರಗಾಮಿಗಳು, ಆಲ್ಖೈದಾ, ಇದು ಆರ್ ಎಸ್ ಎಸ್ ಸೃಷ್ಟಿ ಅಂತ ಒಬ್ಬ ವಿರೋಧ ಪಕ್ಷ ನಾಯಕ ನಿನ್ನೆ ತನಕ ಮೊನ್ನೆ ತನಕ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಬಾಯಲ್ಲಿ ಇದನ್ನು ಬಂದರೆ ಏನು ಉತ್ತರ ಕೊಡೋಣ? ಇಲ್ಲೂ ಅನುಭವಿಸ್ತಾರೆ. ನಾಳೆ ಹಂಗೂ ಹಿಂಗೂ ವಿರೋಧ ಪಕ್ಷವಾಗಿದೆ ಕಾಂಗ್ರೆಸ್ಸು. ನಾಳೆ ಚುನಾವಣೆಯನ್ನು ನಡೆದಾಗ ಯಾರು ರಾಷ್ಟ್ರಭಕ್ತರು ಅಂತ ಕರ್ನಾಟಕ ರಾಜ್ಯದ ಜನ ಇದ್ದಾರೆ, ಈ ಕಾಂಗ್ರೆಸ್ಸಿನ ಅಧಿಕೃತ ವಿರೋಧ ಪಕ್ಷದ ಸ್ಥಾನವೂ ಪಡೆಯಲ್ಲ, ಆ ಸ್ಥಿತಿ ತಂದಿಡ್ತಾರೆ. ಅಷ್ಟು ನಂಬರ್ ಬರಲ್ಲ ಇವರು.